ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದ ಮುಂದೆ ಹಮ್ಮಿಕೊಂಡಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ತಮ್ಮ ಬಣಕ್ಕೆ ಸೇರ್ಪಡೆಯಾದವರನ್ನು ಉದ್ದೇಶಿಸಿ ಮಾತನಾಡಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ದೇವನಹಳ್ಳಿ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಇನ್ನು 50 ವರ್ಷದಿಂದ ಏನ್ ಮಾಡಿದ್ರಿ ಜಿದ್ದು ಕಿತ್ತೀರಿ ಅಂದ್ರೆ ಯಾರಿಗೋ ಒಬ್ಬರು ಪಕ್ಷಕ್ಕೆ ಸೇವೆ ಮಾಡೋ ನಿಂದೆ ಹೋಗ್ರಿ ಸೇವೆ ಯಾರು ಮಾಡಿದ್ರೆ ಅವ್ರ ಹಿಂದೆ ಹೋಗೋದು ಧರ್ಮ ಇವತ್ತು ಹುಡುಗರಿಗೆ ನೆಚ್ಚದಾಗ ಚಿಕ್ಕಬೇಕು ಫೋನ್ ಎತ್ತಿದ್ರೆ ಅಮ್ಮ ನಿನ್ ಕಷ್ಟ ಏನು ಅಂತ ಕೇಳ್ಬೇಕು ಒಬ್ಬ ಜನನಾಯಕನ ಆದವನು ಅವ್ನ ಕಷ್ಟ ಕೇಳ್ಬೇಕು ಅವನ್ ಅವನು ಅವ್ರಿಗೆ ಮನೆಯಲ್ಲಿ ಯಾವ ತರ ಅವ್ರಿಗೆ ಅನುಕೂಲಗಳಾಗುವಂತ ಸೌಲಭ್ಯಗಳನ್ನು ಕೊಡಿಸುವಂತನಾಗ್ಬೇಕು ಒಂದೂರಲ್ಲಿ ನೋಡಿ ಒಂದು ರಸ್ತೆ ಕಳಪೆ ರಸ್ತೆ ಸರ್ಕಾರದಿಂದ ನಾವು ಕಟ್ಟಂತ ಟ್ಯಾಕ್ಸ್ಗಳಲ್ಲಿ ಬಂದಂತ ಇದರಲ್ಲಿ ಎಲ್ಲ ಕಳಪೆ ರಸ್ತೆಗಳು ಬಿಲ್ಲುಗಳು ಮಾಡ್ಕೊಳ್ಳೋದು ಅವರೇ ನಾಯಕರು ಇದು ಇದು ನಡೀತಾ ಇರೋ ರಾಜಕೀಯ ಇದು ಸಮಾಜ ಈ ಸಮಾಜ ಪರಿವರ್ತನೆ ಆಗಬೇಕು ಅಂದಾಗ ಸೇವೆಯನ್ನ ಮಾಡೋ ನಾಯಕರು ಬಂದಾಗ ಇದೆಲ್ಲ ನಿಂತೋಗುತ್ತೆ ಕೆ ಎಂ ಕೃಷ್ಣಾರೆಡ್ಡಿಯವರ ಟ್ರಸ್ಟ್ ಮಾಡಿಕೊಂಡು ಕೆ ಎಂ ಕೃಷ್ಣಾರೆಡ್ಡಿಯವರು ಕಂಡಂತ ನಾಯಕರಲ್ಲಿ ಬೈರೇಗೌಡರು ಮಾರ್ಗದರ್ಶನದಂತೆ ರಾಜಗೋಪಾಲಣ್ಣವರು ಹಾಕೊಟ್ಟ ದಾರಿಯಂತೆ ಇವತ್ತು ಈ ಮೂವರು ನಾಯಕರಲ್ಲಿ ಇರುವ ಗುಣಗಳನ್ನ ಹೊಂದಿಕೊಂಡು ಜನಸೇವೆ ಮಾಡಬೇಕು ಅಂತೇಳಿ ಈ ಟ್ರಸ್ಟ್ ಮುಖಾಂತರ ಬಂದ್ರೆ ಆ ಸೇವೆ ಪ್ರಾರಂಭಿಸ್ತಾ ಇದ್ದೇನೆ ಇವತ್ತು ನಿನ್ನೆ ಸತ್ಯಕಲ್ಲಿ ಆರೋಗ್ಯ ಶಿಬಿರ ಇರುವಂತ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ 11 ಹಳ್ಳಿಗಳನ್ನ ಹಳ್ಳಿಯಲ್ಲಿ ಎಷ್ಟು ಜನ ಪೇಷಂಟ್ ಇದ್ದಾರೆ ಇವತ್ತು ಒಂದು ಸೆನ್ಸಸ್ ಸರ್ವೆ ಮಾಡಿಸಿದ್ರಿ ಆ ಸೆನ್ಸಸ್ ಸರ್ವೆ ಮಾಡಿದ್ರೆ ಪ್ರತಿ ಮನೆಯಲ್ಲಿ ಪ್ರತಿ 4 ಮನೆಯಲ್ಲಿ ಒಬ್ಬ ಪೇಷಂಟ್ ಆಪರೇಷನ್ ಆಗಬೇಕು ಹಣ ಅಲ್ಲಿ ನಾವು 6 ಲಕ್ಷ ಕೇಳಿದ್ರೆ ಆಪರೇಷನ್ ಇಲ್ಲ ಅಂದ್ರೆ ಸ್ವಂತ ಯಾವ ತರ ಮಾಡಿಸ್ತೀರಿ 6 ಲಕ್ಷ ನಿಮಗೆ ಕೊಡೋದ್ರಿಂದ ನಮ್ಗೇನ್ ಪ್ರಯೋಜನ ಅಂತ ಕೇಳಿದ್ರೆ ನೀವು ಕೊಡ್ತೀರಾ ಆಪರೇಷನ್ ಮಾಡಿಸ್ತೀರಾ ಇಲ್ಲಮ್ಮ ನೀವು ಶಿಬಿರಕ್ಕೆ ಬನ್ನಿ ಅಂತೇಳಿ ಅಂತ ನನಗೆ ಒಂದು 100 ಕರೆ ಬಂತು ಆ ಮನೆ ಮನೆ ಈ ಊರಲ್ಲಿ 60 ಜನ ಪೇಷಂಟ್ ಆ ಊರಲ್ಲಿ 50 ಜನ ಪೇಷಂಟ್ ಮಹಿಳೆಯರು ಏರ್ಕೊಂಡಿದ್ದಂತ ಕಾಯಿಲೆ ಇವತ್ತು ಹಾಸ್ಪಿಟಲ್ ಹೋಗಿ ನೆನೆ ನೋಡಿದಾಗ 80 ಜನ ಮಹಿಳೆಯರು ಬಂದಿರ್ತಾರೆ ಎಲ್ರಿಗೂ ಆಪರೇಷನ್ ಆಗುವಂತ ಗಂಡಸರು ಮನೆಯಿಂದ ಈಚೆ ಬರ್ತಾರೆ ಏನೋ ಹಾಸ್ಪಿಟಲ್ ಹೋಗಿದ್ದ ಅಂತ ಹೇಳ್ತಾರೆ ಹೊರತು ಕೆಲವು ಸಮಸ್ಯೆಗಳಿರ್ತಾರೆ ಇವೆಲ್ಲ ಆರೋಗ್ಯ ಭಾಗದಲ್ಲಿ ಇವತ್ತು ಸಂತೆ ಕಲ್ಲಡಿಯಲ್ಲಿ ಬಂದಂತ 530 ಜನ ಪೇಷಂಟ್ಗಳಲ್ಲಿ 135 ಜನ ಬಂದು ಬೆಳಗ್ಗೆ ಹಾಸ್ಪಿಟಲ್ ಅಲ್ಲಿ ಶಸ್ತ್ರಚಿಕಿತ್ಸೆಗೆ ಅಡ್ಮಿಂಟ್ ಆಗಿದ್ದಾರೆ ಆ 130 ಜನ ಪೇಷಂಟ್ ನ ಒಟ್ಟು ವೆಚ್ಚ 2.5 ಕೋಟಿ ಇವತ್ತು 2.5 ಕೋಟಿ ನಾನು ಒಬ್ಬನೇ ಸಾಧ್ಯ ಮಾಡ್ತಾ ಇಲ್ಲ ಟ್ರಸ್ಟ್ ಮುಖಾಂತರ ನಮಗೊಂದು 30 ಲಕ್ಷ ಮೆಟೀರಿಯಲ್ ಬಿಡ್ಬಹುದು ಇವತ್ತು ಆ ಕುಟುಂಬಗಳು ಆಪರೇಷನ್ ಹಾಕಿ ನಡೆಯಕ್ ಆಗ್ತಾ ಇಲ್ಲ ಹುಡುಗರು ಇವತ್ತು ಆಕ್ಸಿಡೆಂಟ್ ಆಗಿ ರಾಡುಗಳು ತೆಗೆದಿರ ಆಕ್ಸಿಡೆಂಟ್ ರಾಡ್ ಆಪರೇಷನ್ ಮಾಡಿ ನ್ಯಾಯವಾಗ ಆಪರೇಷನ್ ಆಗಿಲ್ಲ ಅಂತೇಳಿ ನಡೆಯಕ್ ಆಗ್ದಿದ್ದಂತ ಹುಡುಗರು ಟಿವಿಗಳು ಮಧ್ಯಮಗಳ ನಮ್ಮ ಮಿತ್ರರು ಹೇಳಿದ್ರು ಇದೆಲ್ಲ ಸುಮ್ಮನೆ ನೋಡೋದಕ್ ಮಾಡ್ತಾ ಇರೋದು ಅಂತ ಬೆಳಿಗ್ಗೆ ಟಿವಿಗಳವರೆಲ್ಲ ಹೋಗಿದ್ರು ಅಂತೆ ಹಾಸ್ಪಿಟ್ಲಿಗೆ ಅವ್ರು ನೋಡಿ ಏನ್ ಈ ತರ ಸೇವೆ ಪ್ರತಿ ಊರಲ್ಲಿ ಪ್ರತಿ ಮನೆಯಲ್ಲಿ ಬಂದು ಸರ್ವೆ ಮಾಡ್ತಾರೆ ದಯವಿಟ್ಟು ನಮ್ಮ ಕೆ ಎಂ ಕೆ ಟ್ರಸ್ಟ್ ನ ಯುವತಿಯರು ಯುವಕರು ಬಂದು ನಿಮ್ಮ ಮನೆಯಲ್ಲಿ ಅಣ್ಣ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ನಿಮ್ ಮನೆಯಲ್ಲಿ ಆಧಾರ್ ಕಾರ್ಡ್ ಇದೆಯಾ ನಿಮ್ ಮನೆಯಲ್ಲಿ ಲೇಬರ್ ಕಾರ್ಡ್ ಇದೆಯಾ ಆಯುಷ್ಮಾನ್ ಕಾರ್ಡ್ ಇದೆಯಾ ನಿಮ್ಗೆ ಅಲ್ಲೇ ಸ್ಪಾಟ್ ಅಲ್ಲೇ ತಂದು ಕೊಡ್ತಾರೆ ಮನೆಗೆ ನಿಮ್ಮ ಮಕ್ಳು ಹಾಸ್ಟೆಲ್ ಸೇರಿಸ್ಬೇಕಾ ವಿದ್ಯಾಭ್ಯಾಸ ಏನನ್ನ ನಿಮ್ ಮಗನಿಗೆ ಸ್ಕೂಲ್ ಸೇರಿಸ್ಬೇಕಾ ಉನ್ನತ ವ್ಯಾಸಂಗವೇ ಇವೆಲ್ಲ ನಮ್ಮ ಸಮಾಜ ವತಿಯಿಂದ ನಡೆಯುವಂತದ್ದು ಜನಸೇವೆ ನಿಮ್ ಜೊತೆ ಇದ್ದು ಸೇವೆ ಮಾಡು ಅಣ್ಣ ನಿಮ್ ಮನೆಯಲ್ಲಿ ಏನೋ ಮದುವೆ ಇದೆಯಾ ಮದುವೆಗೆ 1,000 ರೂಪಾಯಿ ಕೊಡ್ತೇವೆ ಸಾವಿನಲ್ಲಿ 5,000 ರೂಪಾಯಿ ಕೊಡ್ತೇವೆ ತಮ್ಮ ಜೊತೆಯಲ್ಲಿ ಭಾಗಿ ಆಗ್ತೀರಿ ಈ ಸೇವೆ ಮಾಡಲು ಬಂದಾಗ ನಾವು ಜನಕ್ಕೆ ಎದುರ್ಬೇಕಾಗಿಲ್ಲ ಇವತ್ತು 4 ಜನ ಇರ್ಬೋದು ನಿನ್ ಮನೆ ಒಬ್ಬ ಮಗನಾಗ ಕೆಲಸ ಮಾಡ್ತೀನಿ ಒಬ್ಬ ತಮ್ಮನಾಗಿ ಅಣ್ಣನಾಗೋ ಇಲ್ಲ ಒಂದು ಅಮ್ಮನಿಗ
ತಾಯಿ ಸೇವೆ ಮಾಡೋದ್ರಲ್ಲೂ ಯಾವುದ್ರಲ್ಲೂ ನಾನು ಒಂದು ಭಾಗಿಯಾದಾಗ ನಿನ್ನ ಮನೆ ಕಷ್ಟ ಹೋಗುತ್ತೆ ಹೇಳ್ತಾ ಇದ್ದೀನಿ ನಿನ್ಗು ಓಡೋಡ ಚಪ್ಪಲಿನಿಂದ ತಿನ್ನೋ ಅನ್ನದಿಂದ ಟ್ಯಾಕ್ಸ್ ಹೋಗ್ತದೆ ಅದು ಲಕ್ಷಗಳಾಗ್ತದೆ ನಿನಗೆ ಗೊತ್ತಿರಲ್ಲ ನಿನ್ನ ಸಂಪಾದನೆಯಲ್ಲಿ ಅರ್ಧ ದುಡ್ಡು ಟ್ಯಾಕ್ಸ್ ಬಿಟ್ಟಿರ್ತೀಯ ಗೌರ್ಮೆಂಟ್ಗೆ ಏ ನಾನು ಬಡವನ ಏನ್ ಕಟ್ಟಿದ್ದೀಯ ಅನ್ನೋದು ನೀನ್ ಸುಮ್ಮನೆ ನೀನ್ ಹೇಳ್ಕೊಳೋದು ಒಬ್ಬ ಬಡವನ ಬಟ್ಟೆನಿಂದ ಪೇಸ್ಟ್ ಇಲ್ಲ ತಲೆಗೆ ಎಣ್ಣೆನಿಂದ ಉಪಯೋಗಿಸ್ತೀಯ ಎಲ್ಲಕ್ಕೂ ಟ್ಯಾಕ್ಸ್ ಹಾಕೋದು ಯಾವ್ದೋ ಸೊಸೈಟಿಗಳಲ್ಲಿ ಲೋನ್ ಕೊಡೋದಂತೆ ನಿನ್ನ ದುಡ್ಡು ನಿನಗೆ ಕೊಡೋದಕ್ಕೆ ಯಾರಕ್ಕೂ ಇಲ್ಲ ನಾನು ವಿಎಸ್ಎಸ್ ಇನ್ ಸೊಸೈಟಿ ಅಧ್ಯಕ್ಷನು 15 ವರ್ಷದಿಂದ ದೇವರಹಳ್ಳಿಯಲ್ಲಿ ಇವತ್ತು ತಿಂಗಳಿಗೆ ಬರೋ ಅಷ್ಟೊಂದು ವರ್ಷಕ್ಕೆ ಇವತ್ತು 60 ಕೋಟಿ ಲೋನ್ ಕೊಡ್ತೀನಿ ನಾವು ಯಾವತ್ತೂ ಬ್ಲಾಕ್ ಮೇಲ್ ಮಾಡಿಲ್ಲ ಈ ಲೋನ್ ವೋಟ್ ಹಾಕ್ರಿ ಈ ಲೋನ್ ಗೌರ್ಮೆಂಟ್ ಕೊಡಕ್ಕ ನೀನು 40-50 ವರ್ಷದಿಂದ ರಾಜಕೀಯ ಮಾಡಿದ್ದೀರಿ ಎಷ್ಟು ಕೋಟಿಗಳು ಸಂಪಾದನೆ ಮಾಡಿದ್ದೀರಿ ನಿಮ್ಮ ಮನೆ ದುಡ್ಡು ತಂದಾಕ್ರಿ ನೀ ಸಂಪಾದನೆ ಮಾಡಿದ್ರೆ ಖರ್ಚು ಮಾಡ್ರಿ ನಾನು ಒಪ್ಕೊಂತೀನಿ ಗೌರ್ಮೆಂಟ್ ಕೊಡೋದು ದುಡ್ಡಲ್ಲಿ ನಾನು ಕೆಲಸ ಮಾಡಿದೆ ನಾನು ಉದ್ಧಾರ ಮಾಡ್ತಾ ಇದ್ದೀನಿ ನಿನ್ಗೆ ಸಂಬಳ ಕೊಡಲ್ಲ 2 ಲಕ್ಷ 3 ಲಕ್ಷ ನಿಮ್ಮ ಮನೆ ಮಕ್ಕಳಿಗೆಲ್ಲ ಫ್ರೀ ಇರಲ್ಲ ಒಂದು ಎಂಎಲ್ಎ ಆದ್ಮೇಲೆ ಎಂಎಲ್ಎ ಎಷ್ಟು ಮಾಡ್ಕೊಂಡಿರ್ತಾರೆ ಅವ್ರ ಮನೆ ಮಕ್ಕಳು ಅವ್ರಿಗೆ ಓಡಾಡೋದಕ್ಕೆ ಇನ್ಸೂರೆನ್ಸ್ಗಳು ಅವ್ರಿಗೆ ಹಾಸ್ಪಿಟಲ್ ಖರ್ಚು ಅವ್ರಿಗೆಲ್ಲ ಎಲ್ಲ ಫ್ರೀ ಕೊಲಂಬಿಯಾ ಏಷ್ಯಾದವರು ತೋರಿಸ್ಕೊಂಡ್ರೆ ಅದು ಯಾರ ದುಡ್ಡಲ್ಲಿ ಫ್ರೀ ಮಾಡೋ ಕೆಲಸ ಗೌರ್ಮೆಂಟ್ ದುಡ್ಡಲ್ಲಿ ನಿಮ್ ದುಡ್ಡಲ್ಲಿ ಫ್ರೀ ಮಾಡೋದದು ಅವ್ರ ಸ್ವಂತ ದುಡ್ಡಲ್ಲಿ ಅಂತ ಮಾಡ್ಕೊಂತಾರ ಓಡೋರ ದಾರಿಯಿಂದ ಅಥವಾ ಬಟ್ಟೆನಿಂದ ಗೌರ್ಮೆಂಟ್ ದುಡ್ಡು ನೀ ಸ್ವಂತ ನಿಂತು ಸ್ವಂತ ನಿದ್ರಲ್ಲಿ ಇವರು ಒಂದು ಪ್ರೋಗ್ರಾಮ್ ಮಾಡಿ ಸ್ವಂತದಲ್ಲಿ ಜನಸೇವೆ ಮಾಡಿ ಒಪ್ಕೊಡೋಣ ನಾನು ಮಾಡ್ತಾ ಇರೋದು ಜನಸೇವೆ ನನ್ನ ಸ್ವಂತ ನಿಧಿನಿಂದ ನನ್ನ ಸ್ನೇಹಿತರ ಜೊತೆ ಕೂಡಿ ಮಾಡ್ತಾ ಇರುವಂತದ್ದು ಕೆ ಎಂ ಟ್ರಸ್ಟ್ ಅನ್ನು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗಳು ಬಡವರ ಉದ್ಧಾರಕ್ಕೋಸ್ಕರ ಮಾಡ್ತಾ ಇರೋದು ಬಡವನ ಎಲ್ದಂಗ ಉದ್ಧಾರ 100 ಜನಕ್ಕೆ ಆಪರೇಷನ್ ಮಾಡಿ ತೋರಿಸ್ರಿ ಒಪ್ಕೊಂತೀನಿ ನಾನು ಮಾಡೋರಿಗೆ ಪುರಸ್ಕಾರ ಕೊಡಬೇಕು ಕೆಲವರು ಹೇಳ್ತಾರಂತೆ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಇನ್ನೇ 50 ವರ್ಷದಿಂದ ಏನ್ ಮಾಡಿದ್ರಿ ಜಿದ್ದಕ್ಕಿದ್ದೀರಲ್ರಿ ಯಾರಿಗೋ ಒಬ್ಬರು ಪಕ್ಷಕ್ಕ ಸೇವೆ ಮಾಡೋ ನಿಂದೆ ಹೋಗ್ರಿ ಸೇವೆ ಯಾರು ಮಾಡಿದ್ರೆ ಅವ್ರ ಹಿಂದೆ ಹೋಗೋದು ಧರ್ಮ ಇವತ್ತು ಹುಡುಗರಿಗೆ ನೆಚ್ಚದಾಗ ಸಿಕ್ಬೇಕು ಫೋನ್ ಎತ್ತಿದ್ರೆ ಅಮ್ಮ ನಿನ್ ಕಷ್ಟ ಏನು ಅಂತ ಕೇಳ್ಬೇಕು ಒಬ್ಬ ಜನನಾಯಕನ ಆದವನು ಅವನ್ ಕಷ್ಟ ಕೇಳ್ಬೇಕು ಅವನ್ ಅವನು ಅವ್ರಿಗೆ ಮನೆಯಲ್ಲಿ ಯಾವ ತರ ಅವ್ರಿಗೆ ಅನುಕೂಲಗಳಾಗುವಂತ ಸೌಲಭ್ಯಗಳು ಕೊಡಿಸುವಂತ ನಾಗ್ಬೇಕು ಒಂದೂರಲ್ಲಿ ನೋಡಿ ಒಂದ್ ರಸ್ತೆ ಕಳಪೆ ರಸ್ತೆ ಸರ್ಕಾರದಿಂದ ನಾವು ಕಟ್ಟಂತ ಟ್ಯಾಕ್ಸ್ಗಳಲ್ಲಿ ಬಂದಂತ ಇದ್ರಲ್ಲಿ ಎಲ್ಲ ಕಳಪೆ ರಸ್ತೆಗಳು ಬಿಲ್ಲುಗಳು ಮಾಡ್ಕೊಳ್ಳೋದು ಅವರೇ ನಾಯಕರು ಇದು ಇದು ನಡೀತಾ ಇರೋ ರಾಜಕೀಯ ಇದು ಸಮಾಜ ಈ ಸಮಾಜ ಪರಿವರ್ತನೆ ಆಗ್ಬೇಕು ಅಂದಾಗ ಸೇವೆಯನ್ನ ಮಾಡೋ ನಾಯಕರು ಬಂದಾಗ ಇದೆಲ್ಲ ನಿಂತೋಗುತ್ತೆ ನಾವು ಸೇವೆ ಮಾಡಿ ಜನಗಳಲ್ಲಿ ಕೆ ಎಂ ಕೆ ಟ್ರಸ್ಟ್ ಜನಗಳಲ್ಲಿ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅಂದಾಗ ನಿಮಗೆ ಗೊತ್ತಿರ್ಬೋದು 2 ಸಲ ಎಂಎಲ್ಎ ಆದವರು 8 ಪೋರ್ಟ್ಫೋಲಿಯೋ ಓದ್ದವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆವತ್ತಿನ ದುಡ್ಡು 10-12 ಸಾವಿರ ಕೋಟಿ ಇದ್ದಾಗ ಇದನ್ನ ಯಾವ ತರ ಮಾಡೋದು ಅಂತ ಯಾರಿಗೂ ಗೊತ್ತಾಗಿಲ್ಲ ಮನೆ ಸೆನ್ಸಸ್ ಮಾಡ್ತೀರಿ ಆ ಮನೆಯಲ್ಲಿ ಯಾಕೆ ಬಂದಿಲ್ಲಮ್ಮ ನೀನ್ ಗಾಡಿ ಕಳಿಸ್ಬೇಕಾ ಆರೋಗ್ಯ ಕೇಂದ್ರ ಅಂತೇಳಿ ನಾನು ಬಂದು ವಾಲ್ ಪೋಸ್ಟ್ ಹಾಕೊಂಡು ನನ್ನ ಫೋಟೋಗಳು ಹಾಕೊಂಡು ಆರೋಗ್ಯ ಕೇಂದ್ರ ಮಾಡ್ತಾ ಇಲ್ಲ ಪ್ರತಿ ಮನೆಗೂ ಇವತ್ತಲ್ಲಿ 35 ಮನೆಯವರು ಬಂದಿದ್ರಿ 12 ಮನೆಯವರು ಬಂದಿಲ್ಲ ಯಾಕೆ ಬಂದಿಲ್ಲಮ್ಮ ಅಣ್ಣ ನಮ್ಮ ಹುಡುಗ ಬಂದಿಲ್ಲ ಗಾಡಿ ಕಳಿಸ್ತಾ ಇದ್ದೀರಣ ಇಲ್ಲ ನಮ್ಮ ಮಗು ಬರ್ಬೇಕಣ್ಣ ಬಿಟ್ಟು ಬರ್ತೀನಿ 3 ಗಂಟೆಗೆ ಹೋಗಿ ಆರೋಗ್ಯ ಶಿಬಿರ 6 ಗಂಟೆ ತನಕ ಇರಿಸ್ಕೊಂಡ್ರಿ ಅಣ್ಣ ಇವತ್ತು ಬರಕ್ ಆಗಿಲ್ಲಣ್ಣ ಸಮಸ್ಯೆ ಇವತ್ತು ಹೇಳಕ್ ಆಗಲ್ಲಣ್ಣ ನಾಳೆ ಬರ್ತೀರಣ್ಣ ನಾಳೆ ಗಾಡಿ ಕಳಿಸಿದ್ರಿ ಅವ್ರಿಗೆ ಆರೋಗ್ಯ ಕೊಡ್ಬೇಕು ಅದು ನಮ್ಮನೆ ಜವಾಬ್ದಾರಿ ಅಂತ ಅವ್ನಿಗೆ ಕೆಲಸ ಕೊಡಿಸ್ಬೇಕು ಉದ್ಯೋಗ ಕೊಡಿಸ್ಬೇಕು ಇದು ನನ್ನ ಜವಾಬ್ದಾರಿ ನನ್ನ ಅಣ್ಣತಮ್ಮನ್ನು ಅವ್ನಿಗೆ ಉದ್ಯೋಗ ಕೊಡಿಸ್ಬೇಕು ನನ್ನ ಹೆಣ್ಮಕ್ಳು ನಾನು ಹಾಸ್ಟೆಲ್ ಸೀಟ್ ಕೊಡ್ಬೇಕು ನಮ್ಮ ಮನ್ಸಿಗೆ ಬರ್ಬೇಕದು ಸೇವೆ ಮಾಡೋ ಮನ್ಸಿಗೆ ಬಂದಾಗೆ ಅದು ಸೇವೆ ಆಗೋದು ಇದು ಯಾರ ಮಾತು ಕೇಳಿ ಸೇವೆ ನಿಲ್ಸಲ್ಲ ಬಂದ್ಮೇಲೆ ನಿಲ್ಸೋದೇ ಇಲ್ಲ ಪ್ರತಿ ಊರಲ್ಲೂ ದೇವಸ್ಥಾನ ಬಂತು ಪ್ರತಿ ದೇವಸ್ಥಾನದಲ್ಲೂ ನಾನು ಭಾಗಿ ಆಗ್ತೀನಿ ಕಟ್ಟೋ ದೇವಸ್ಥಾನದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಷ್ಟು ಕಟ್ಟೋ ದೇವಸ್ಥಾನಗಳಲ್ಲಿ ನಾನು ಭಾಗಿ ಆಗ್ಬೇಕು ಅಂತ ಆಸೆ ನಾನು ಸಂಪಾದನೆ ಮಾಡ್ಬೇಕು ಅನ್ನೋದು ಆಸೆ ಏನಕ್ಕೋಸ್ಕರ ಆ ಸಂಪಾದನೆ ಮಾಡಿದಾಗ ಸಾಯೋದಂತ ಖಚಿತ ಸಂಪಾದನೆ ಮಾಡಿ 4 ಜನಕ್ಕೆ ಅನುಕೂಲ ಆಗ್ಬೇಕು ಆ ಊರಲ್ಲಿರಪ್ಪ ಭಗವಂತ ಒಂದು ದೇವಸ್ಥಾನ ಮಾಡಿಸಿದ್ರಿ ಅನ್ಕೊಳ್ಳಿ ನಾವು ಸ್ತ್ರೀ ಸೇರಿ ಯಾರೋ ಭಗವಂತ ದೇವ್ರ ಹತ್ರ ಯಾರು ಕೂಡ ಇದ್ದಂತ ಕಷ್ಟ ಅಪ್ಪ ದೇವರೇ ನನ್ನ ಕಾಪಾಡು ನನ್ನ ತುಮ್ಮಕ್ಕೆ ತುಪ್ಪುಗಳಿದ್ರೆ ಕ್ಷಮಿಸಪ್ಪ ನಾನು ಮುಂದಕ್ಕೆ ಹೋಗ್ತೀನಿ ನನ್ನ ಕಷ್ಟ ಅಂತ ಯಾರು ತಾವ್ ಹೇಳಿದ ಕಷ್ಟ ಭಗವಂತ ನಮಸ್ಕಾರ ಹಾಕೊಂಡು ಹೇಳ್ಕೊಂಡು ಹೋಗ್ತಾರೆ ಇದೆಲ್ಲ ನಂಬಿಕೆ
ಇವೆಲ್ಲ ನಂಬಿಕೆ ಇದ್ದು ಬೆಳೆಯಬೇಕು, ಯುವಕರಲ್ಲಿ ಒಳ್ಳೆ ಬುದ್ಧಿ ಬರಬೇಕು. ಸಿಂಗಲ್ ಬಿಟ್ಟು ಜತೆಯಲ್ಲಿ ಬಂದು ಏನೂ ಆಗಲ್ಲ. ಇನ್ನ ಮುಂದಿನ ದಿನಗಳಲ್ಲಿ ಸೇವರು ಜಾಸ್ತಿ ಇದ್ದಾರೆ, ದಿಗಳು ಏನೋ ಮಾಡ್ಬಿಡ್ತಾರೆ, ನಮ್ಮನ್ನೇನೋ ಹೊಡೆದ್ಬಿಡ್ತಾರೆ, ನಮ್ಮನ್ನೇನೋ ಮಾಡ್ಬಿಡ್ತಾರೆ. ಆ ದಿಗಳು ಅನ್ನೋದು ಮನುಷ್ಯನ ಸಾಯಿಸ್ತದೆ. ಮನುಷ್ಯನಿಗೆ ಯಾವತ್ತು ತನ್ನ ನೆರಳು ನೋಡಿದ್ರೆ ದಿಗಳು ಬೀಳ್ದಿರ ಓಡಾಡಬೇಕು ಅನ್ನೋ ಧೈರ್ಯ ಇರಬೇಕು. ಇವತ್ತು ಯಾರೋ ಬಂದ್ರು ಅವ್ರ ಗೆದ್ರೆ ಏನೋ ತೊಂದರೆ ಕೊಡ್ತಾರೆ, ಇವ್ರ ಗೆದ್ರೆ ಏನೋ ತೊಂದರೆ ಕೊಡ್ತಾರೆ ಅನ್ನೋದು ಬಿಡಿ. ನನ್ನ ಜೊತೆಯಲ್ಲಿ ಸೇರಿ ಆ ದಿಗಳು ಅನ್ನೋದು ಬಿಟ್ಬಿಡ್ತದೆ. ನಾವು ದಿಗಳು ಬಿದ್ದು ಬಂದರಲ್ಲ. ನಾನು ಮುತ್ತಪ್ಪನ ಜೊತೆಗೆ 30 ವರ್ಷ ಆಯ್ತು. ನಾನು ನನ್ನ ದಿಗಳು ಅನ್ನೋದು ನಾನು ಯಾವತ್ತೂ ನೋಡಿಲ್ಲ. ಯಾಕಂದ್ರೆ ಆ ತರ ದಯವಿಟ್ಟು ರಾಜಕಾರಣಿಗಳಿಗೆ ದಿಗಿಲು ಬಿಡ್ರಿ, ದಿಗಿಲು ಬಿಡಬೇಡ್ರಿ. ರಾಜಕಾರಣಿಗೆ ಬಂದು ನಿಮ್ಮ ಸೇವೆ ಮಾಡುವಂತ ಸೇವಕರು, ರಾಜಕಾರಣಿ ಅಧಿಕಾರಿಗಳು ಸೇವೆ ಮಾಡಕ್ ಬಂದಿರೋದು. ನೀವು ಕಟ್ಟೋ ತೆರಿಗೆಗಳಲ್ಲಿ ನಾವು ನಿಮ್ಮನ್ನ ಸೇವೆ ಮಾಡಿ ಉದ್ಧಾರ ಮಾಡ್ತೀನಿ ಅಂತ ಬಂದಿರೋದು. ದಿಗಿಲಿಸಕ್ಕಲ್ಲ ನಾವು ಬಂದಿರೋದು.